ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನಂದಿನಿಸ್ ಕ್ರಿಯೇಟಿವ್ ಚಾನಲ್ಗೆ. ಕೂದಲಿನ ಬಣ್ಣ ನೋಡಿ ಕೆಲವೊಮ್ಮೆ ತುಂಬಾ ಬೇಜಾರಾಗ್ತಾ ಇರತ್ತೆ. ಬಿಳಿ ಕೂದಲನ್ನು ಮರೆ ಮಾಚ್ಕೊಳ್ಳೋದಕ್ಕೆ ನಾವೇನು ಮಾಡ್ತೀವಿ, ಕೆಮಿಕಲ್ ಡೈಗಳನ್ನು ಹಚ್ಚಲಿಕ್ಕೆ ಶುರು ಮಾಡ್ತೀವಿ. ಇದರಿಂದ ಬಿಳಿ ಕೂದಲು ಮತ್ತಷ್ಟು ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ, ಜೊತೆಗೆ ಉದುರೋದು ಹೆಚ್ಚಾಗುತ್ತೆ, ಗ್ರೋತ್ ತುಂಬ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ, ಕೆಲವೊಬ್ಬರಿಗಂತೂ ಸ್ಕಿನ್ ಅಲರ್ಜಿ ಕೂಡ ಆಗಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬ ಸಿಂಪಲಾಗಿ ಆದರೆ 100% ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥ ಈ ಒಂದು ನ್ಯಾಚುರಲ್ ಹೇರ್ ಡೈಯನ್ನು ತೊಗೊಂಡು ಬಂದಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು, 100% ಆದಂಥ ರಿಸಲ್ಟನ್ನು ಒಂದೇ ವಾಶಲ್ಲಿ ನೀಡುತ್ತೆ. ಏನು ಬಿಳಿ ಕೂದಲಿರುತ್ತೆ, ಒಂದೇ ವಾಶಲ್ಲಿ ಎಲ್ಲನೂ ಕೂಡ ಕಪ್ಪಾಗುತ್ತೆ. ನಾನಿಲ್ಲಿ ಇದನ್ನು ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ, ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನು ಯಾವತ್ತೂ ಕೂಡ ನೀವು ಕೆಮಿಕಲ್ ಡೈಗಳನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಅಷ್ಟು ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ನೀಡ್ತಾ ಹೋಗುತ್ತೆ. ಜೊತೆಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ಇದರಿಂದ ಇರೋದಿಲ್ಲ. ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮೊದಲು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬಾರ್ದು. ತುಂಬಾ ಸರಳವಾಗಿ ಮಾಡ್ಕೊಳ್ಳೋವಂಥ ಈ ಒಂದು ನ್ಯಾಚುರಲ್ ಹೇರ್ ಡೈಯನ್ನು ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ 1 ಕಪ್ ಆಗೋಷ್ಟು ಬೀಟ್ರೂಟನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದು ನ್ಯಾಚುರಲ್ ಡೈ ರೀತಿ ಕೆಲಸ ಮಾಡುತ್ತೆ, ಕೂದಲಿಗೆ ಒಳ್ಳೆಯ ಬಣ್ಣ ನೀಡೋದ್ರ ಜೊತೆಗೆ ಕೂದಲಿನ ಬೆಳವಣಿಗೆಯನ್ನು ಡಬಲ್ ಮಾಡ್ತಾ ಹೋಗುತ್ತೆ, ಉದುರೋದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ಇರೋದಿಲ್ಲ. ನೋಡಿ, ಕಟ್ ಮಾಡಿರುವಂಥ ಈ ಒಂದು ಬೀಟ್ರೂಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನಂತರ ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ನೀರನ್ನು ಹಾಕ್ಬಿಟ್ಟು ಇದನ್ನು ಒಂದು 5-6 ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಇದು ಕುದ್ದಿದೆ ಅನ್ನುವಂಥ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಈ ನೀರೇನಿರುತ್ತೆ ಈ ನೀರನ್ನು ಶೋಧಿಸ್ಕೊಳ್ಬೇಕಾಗತ್ತೆ. ಇದು ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ, ಕೂದಲಿಗೆ ಒಳ್ಳೆಯ ಬಣ್ಣ ನೀಡೋದ್ರ ಜೊತೆಗೆ ಗ್ರೋತನ್ನು ಕೂಡ ಡಬಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅದು ಅಲ್ಲದೆ ಕೂದಲನ್ನು ತುಂಬ ಸಾಫ್ಟ್ ಮಾಡುತ್ತೆ, ಹೊಳೆಯುವಂತೆ ಮಾಡುತ್ತೆ. ಈ ಒಂದು ರೆಮಿಡಿಯನ್ನು ನೀವು ಮಾಡ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಈ ಒಂದು ಕೆಮಿಕಲ್ ಡೈಗಳನ್ನು ಹಚ್ಕೊಳ್ಳೋದಿಲ್ಲ. ನೋಡಿ, ಇದಾಗಿದೆ. ಈಗ ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಇನ್ನೊಂದು ಪವರ್ಫುಲ್ ಪದಾರ್ಥ ಅಂದರೆ ದಾಸವಾಳದ ಎಲೆಗಳು. ಇದು ಕೂಡ ಅಷ್ಟೇ, ಗ್ರೋತನ್ನು ಹೆಚ್ಚಿಸಲಿಕ್ಕೆ, ಉದುರೋದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಅದು ಅಲ್ಲದೆ ಏನು ತುಂಬ ಚಿಕ್ಕ ಏಜಿಗಿನ ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಆಗದಂತೆ ತಡೀಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಒಂದು 8-10 ಎಲೆಗಳನ್ನು ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ದಾಸವಾಳದ್ದು. ಅದನ್ನು ನೋಡಿ, ಒಂದು ಮಿಕ್ಸಿ ಜಾರಿಗೆ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 2-3 ಟೀಸ್ಪೂನ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಈ ರೀತಿ ಸಣ್ಣಗೆ ಇದನ್ನು ರುಬ್ಕೊಳ್ಬೇಕಾಗತ್ತೆ. ನಂತರ ಈ ಕಡೆ ಒಂದು ಬೌಲಿಗೆ ನಾನಿಲ್ಲಿ 1-2 ಟೀಸ್ಪೂನ್ ಆಗುವಷ್ಟು ಮೆಹಂದಿ ಪೌಡರನ್ನು ಹಾಕ್ತಾ ಇದ್ದೀನಿ. ನಂತರ ಇದರೊಟ್ಟಿಗೆ ಅದರ 2 ಪಟ್ಟು ಅಂದರೆ 2 ಟೀಸ್ಪೂನಷ್ಟು ಮೆಹಂದಿ ಪೌಡರ್ ತೊಗೊಂಡ್ರೆ 4 ಟೀಸ್ಪೂನ್ ಆಗುವಷ್ಟು ಇಂಡಿಗೋ ಪೌಡರನ್ನು ನಾವಿಲ್ಲಿ ತೊಗೋಬೇಕಾಗತ್ತೆ. ಅಂದರೆ ಮೆಹಂದಿ ಏನು ಮಾಡುತ್ತೆ, ನ್ಯಾಚುರಲಾಗಿ ಒಂದು ಒಳ್ಳೆಯ ಡೈ ರೀತಿ ಕೆಲಸ ಮಾಡುತ್ತೆ. ಕಡಿಮೆ ವೈಟ್ ಹೇರ್ಸ್ ಇತ್ತು ಅಂದರೆ ಕೂದಲು ತುಂಬ ಒಂದು ಒಳ್ಳೆಯ ಕಲರನ್ನು ಪಡ್ಕೊಳ್ಳುತ್ತೆ. ತುಂಬ ಹೆಚ್ಚಾಗಿ ವೈಟ್ ಹೇರ್ಸ್ ಇದೆ ಅಂತಂದರೆ ಅದು ಕಡು ಕಪ್ಪು ಬಣ್ಣಕ್ಕೆ ಬರಬೇಕು ನಮ್ಮ ಕೂದಲು. ಅಂದರೆ ಇದ್ರ ಜೊತೆಗೆ ನಾವು ಸ್ವಲ್ಪ ಇಂಡಿಗೋ ಸೇರಿಸ್ಕೊಳ್ಳೋದ್ರಿಂದ ಕೂದಲು ತುಂಬ ಅಂದರೆ ತುಂಬ ಕಪ್ಪಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 2 ಪಟ್ಟಾಗುವಷ್ಟು ಇಂಡಿಗೋ ತೊಗೊಂಡಿದ್ದೀನಿ. ಇಂಡಿಗೋ ಅನ್ನೋಂಥದ್ದು ಕೂಡ ಅಷ್ಟೇ, ನ್ಯಾಚುರಲಾಗಿ ಕೂದಲನ್ನು ಕಪ್ಪಾಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾವ ರೀತಿಯಾಗಿ ಈ ಒಂದು ಹೆನ್ನ ಅಂಥದ್ದು ಒಂದು ಎಲೆಯ ಪೌಡರ್ ಆಗಿರುತ್ತೋ ಅದೇ ರೀತಿಯಾಗಿ ಇಂಡಿಗೋ ಕೂಡ ಒಂದು ಎಲೆಯಿಂದ ಮಾಡಿರುವಂಥ ಪೌಡರ್ ಆಗಿರುತ್ತೆ. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಜೊತೆಗೆ ಕೂದಲು ಉದುರುವಂಥ ಸಮಸ್ಯೆ ಆಗಲಿ ಅಥವಾ ಮತ್ತೆ ವೈಟ್ ಹೇರ್ಸ್ ಹೆಚ್ಚಾಗುವಂಥದ್ದಾಗಲಿ ಈ ರೀತಿ ಆಗೋದಿಲ್ಲ. ಜೊತೆಗೆ ಈ ಒಂದು ಪೌಡರನ್ನು ಹಚ್ಕೊಳ್ಳೋದ್ರಿಂದ ಕೂದಲಿನ ಬೆಳವಣಿಗೆ ಕೂಡ ತುಂಬ ಹೆಚ್ಚಾಗಿ ಆಗಲಿಕ್ಕೆ ಶುರುವಾಗುತ್ತೆ. ನಾನಿಲ್ಲಿ ರುಬ್ಬಿಟ್ಕೊಂಡಿರೋಂಥ ದಾಸವಾಳದ ಎಲೆಯ ಆ ಒಂದು ಮಿಶ್ರಣ ಏನಿತ್ತು ಅದನ್ನು ಸೇರಿಸ್ಕೊಂಡು ನಂತರ ಅದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ನಾನಿಲ್ಲಿ ಮೊದಲೇ ಏನು ಬೀಟ್ರೋಟ್ ರಸ ತೆಗೆದಿಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ಅದನ್ನು ಬೆಚ್ಚಗಿರುವಂಥ ಸಮಯದಲ್ಲೇ ಹಾಕೋಬೇಕು. ಕಂಪ್ಲೀಟಾಗಿ ತಣ್ಣಗಾದಮೇಲೆ ಹಾಕ್ಕೊಳ್ಳೋದ್ರಿಂದ ಇಂಡಿಗೋ ಅನ್ನೋವಂಥದ್ದು ಅದು ಆ್ಯಕ್ಟಿವೇಟ್ ಆಗೋದಿಲ್ಲ. ಅಂದರೆ ತುಂಬ ಬೇಗನೆ ಕಪ್ಪು ಬಣ್ಣಕ್ಕೆ ತಿರುಗಬೇಕು, ಅದು ತುಂಬ ಬೇಗ ಆ್ಯಕ್ಟಿವೇಟ್ ಆಗಬೇಕು. ಕೂದಲಿಗೆ ಒಳ್ಳೆ ಬಣ್ಣ ಬರಬೇಕು ಅಂದರೆ ಸ್ವಲ್ಪ ಬಿಸಿ ಇರೋವಂಥ ಈ ಒಂದು ಬೀಟ್ರೂಟ್ ರಸವನ್ನೇ ನಾವಿಲ್ಲಿ ಹಾಕೋಬೇಕಾಗತ್ತೆ. ಬೆಚ್ಚಗಿರುವಂಥ ಬೀಟ್ರೂಟ್ ರಸವನ್ನು ಹಾಕಿಬಿಟ್ಟು ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ರೀತಿ ಕಲಸ್ಕೋಬೇಕು. ತುಂಬ ಗಟ್ಟಿನೂ ಕಲಸ್ಬಾರ್ದು, ಹಾಗಂತೇಳಿ ತುಂಬ ತೆಳುನು ಕಲಸ್ಬಾರ್ದು. ನೋಡಿ, ಈ ಒಂದು ಹದದಲ್ಲಿ ಚೆನ್ನಾಗಿ ಇದನ್ನು ಕಲಸ್ಕೊಳ್ಬೇಕು. ಒಮ್ಮೆಲೆ ಹಾಕಿ ಕಲಸ್ಬಾರ್ದು, ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ನಾವು ಕಲಸ್ಕೊಳ್ಬೇಕಾಗತ್ತೆ. ಖಂಡಿತವಾಗ್ಲೂ ಇದು ತುಂಬ ಸುಲಭವಾಗಿ ಮಾಡ್ಕೊಳ್ಳೋದು, ಆದರೆ 100% ಆಗಿ ಇದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಕೂದಲ
ಹೇರನ್ನು ನ್ಯಾಚುರಲಾಗಿ ಕಪ್ಪಾಗಿಸ್ಲಿಕ್ಕೆ ನಾವು ಯಾವುದೇ ಒಂದು ಈ ಒಂದು ಕೆಮಿಕಲ್ ಡೈಯನ್ನು ತಂದು ಹಚ್ಕೊಂಡಾಗ ಯಾವ ರೀತಿಯಾಗಿ ನಮ್ಮ ಕೂದಲು ತುಂಬ ಕಪ್ಪಾಗುತ್ತೋ ಅದು ಕೂಡ ಒಂದು ಅರ್ಧ ಗಂಟೆನಲ್ಲೇ, ಅದೇ ರೀತಿಯಾಗಿ ಈ ಒಂದು ಮಿಶ್ರಣವನ್ನು ಹಚ್ಚಿದಾಗಲೂ ಕೂಡ ಅಷ್ಟೇ ನಮ್ಮ ಕೂದಲು ಒಂದು ಅರ್ಧ ಮುಕ್ಕಾಲು ಗಂಟೆನಲ್ಲೇ ನ್ಯಾಚುರಲಾಗಿ ಕಾಡಿಗೆಷ್ಟು ಕಪ್ಪಾಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದು ಅಲ್ಲದೇ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ನೋಡಿ, ಕಲಸಿದ್ದಾಗಿದೆ. ಈಗ ಈ ಒಂದು ಮಿಶ್ರಣವನ್ನು ಒಂದು 10 ನಿಮಿಷಗಳ ಕಾಲ ಹಾಗೆಯೇ ಚೆನ್ನಾಗಿ ನೆನಿಲಿಕ್ಕೆ ಬಿಡಬೇಕು. ಅದಾದ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ಒಂದು 10 ನಿಮಿಷಗಳ ನಂತರ ಈ ರೀತಿ ಕಲರ್ ಚೇಂಜ್ ಆಗಲಿಕ್ಕೆ ಶುರುವಾಗುತ್ತೆ. ಈ ಸಮಯದಲ್ಲಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ನಾವು ಕೂದಲಿಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇನ್ನು ಈ ಒಂದು ಮಿಶ್ರಣವನ್ನು ನಾವು ರಾತ್ರಿ ಪೂರ ಮೆಹಂದಿ ರೀತಿ ಕಲಸಿಡೋ ಅಂಥ ಅವಶ್ಯಕತೆ ಇಲ್ಲ. ಕಲಸಿ ಒಂದು 10 ನಿಮಿಷಕ್ಕೇ ಇದನ್ನು ಅಪ್ಲೈ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ವೈಟ್ ಹೇರ್ಸ್ ಮೇಲೇ ಈ ಒಂದು ಮಿಶ್ರಣವನ್ನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಎಲ್ಲ ಕಡೆಯೂ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿಬಿಟ್ಟು ಇದನ್ನು ಒಂದು 3/4 ಗಂಟೆ ಅಥವಾ 1 ಗಂಟೆಗಳ ಕಾಲ ತಲೆಯಲ್ಲಿ ಹಾಗೆ ಬಿಟ್ಟು ಅದಾದ ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ಕೋಬೇಕು. ಇಲ್ಲಿ ಬಿಸಿ ನೀರನ್ನು ಬಳಸಬಾರ್ದು. ಉಗುರು ಬೆಚ್ಚಗಿರೋಂಥ ನೀರು ಅಥವಾ ತಣ್ಣೀರನ್ನು ಬಳಸಿನೇ ನಾವು ಹೇರ್ ವಾಶ್ ಮಾಡ್ಕೊಳ್ಳೋದ್ರಿಂದ ಆ ಒಂದು ಬಣ್ಣ ತುಂಬ ಕಪ್ಪಾಗಿ ಬರುತ್ತೆ, ಜೊತೆಗೆ ತುಂಬ ಸಮಯಗಳವರೆಗೆ ಉಳಿಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇವತ್ತು ಹೇರ್ ವಾಶ್ ಮಾಡಿದ್ದೀವಿ ಅಂದರೆ ಮಾರನೇ ದಿನ ನಾವು ತಲೆಗೆ ನೀಟಾಗಿ ಎಣ್ಣೆಯನ್ನು ಅಪ್ಲೈ ಮಾಡಿ ಒಂದು ದಿನ ಬಿಡ್ತೀವಿ ಅಂದರೆ ಹಾಗೆ ಬಿಡ್ಬೋದು, ಅಥವಾ ಒಂದು 2-3 ಗಂಟೆ ಹಾಗೆ ಬಿಟ್ಟು ಅದಾದ ನಂತರ ಶಾಂಪೂ ವಾಶನ್ನು ಮಾಡ್ಕೊಳ್ಳೋದ್ರಿಂದ ಇದು 100% ಆಗಿ ಒಳ್ಳೆ ಬಣ್ಣವನ್ನು ನೀಡುತ್ತೆ, ಜೊತೆಗೆ ತುಂಬ ಸಮಯಗಳವರೆಗೆ ಆ ಒಂದು ಕಲರು ನಮ್ಮ ತಲೆಯಲ್ಲಿ ಹಾಗೆ ಇರಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಈ ಒಂದು ನ್ಯಾಚುರಲ್ ಹೇರ್ ಡೈಯನ್ನು ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಅಪ್ಲೈ ಮಾಡ್ಕೋಬೋದು. ಒಂದು 60-70 ವರ್ಷ ಆಗಿದೆ ಅಂದರೂ ಕೂಡ ಈ ಒಂದು ಹೇರ್ ಡೈಯನ್ನು ಹಚ್ಚಿ 100% ಆಗಿ ನಿಮ್ಮ ಕೂದಲನ್ನು ಇದು ನ್ಯಾಚುರಲಾಗಿ ಕಾಡಿಗೆಷ್ಟು ಕಡುಕಪ್ಪಾಗಿಸಲು ಹೆಲ್ಪ್ ಆಗುತ್ತೆ. ಅದು ಅಲ್ಲದೇ ಈ ಒಂದು ಇಂಡಿಗೋ ಹಚ್ಕೊಳ್ಳೋದ್ರಿಂದ ಕೆಲವೊಬ್ಬರಿಗೆ ಕೂದಲು ತುಂಬ ಡ್ರೈ ಆಗುತ್ತೆ, ರಫ್ ಆಗುತ್ತೆ ಅಂತ ಅಂದ್ಕೊತಿರ್ತಾರೆ. ಖಂಡಿತವಾಗ್ಲೂ ಇಲ್ಲಿ ದಾಸವಾಳದ ಎಲೆಗಳನ್ನು ಬಳಸಿರೋದ್ರಿಂದ ಅದರ ಜೊತೆಗೆ ನಾವಿಲ್ಲಿ ಬೀಟ್ರೂಟ್ ರಸ ಕೂಡ ಬಳಸಿರೋದ್ರಿಂದ ಕೂದಲು ತುಂಬ ಸಾಫ್ಟ್ ಆಗುತ್ತೆ. ಖಂಡಿತವಾಗ್ಲೂ ಈ ಒಂದು ವಿಧಾನದಲ್ಲಿ ಇಂಡಿಗೋ ಪೌಡರನ್ನು ಅಪ್ಲೈ ಮಾಡಿ ನೋಡಿ, 100% ಆದಂಥ ರಿಸಲ್ಟನ್ನು ನೀಡುತ್ತೆ, ಜೊತೆಗೆ ಕೂದಲು ಒಳ್ಳೆ ಹೊಳಪನ್ನು ಕೂಡ ಪಡೆಯುತ್ತೆ, ಜೊತೆಗೆ ತುಂಬ ಸಾಫ್ಟ್ ಆಗಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದು ಅಲ್ಲದೇ ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲು ಕಪ್ಪಾಗೋದ್ರ ಜೊತೆಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಇದನ್ನು ನೀವು ಒಂದು 1 ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ಹಚ್ಚುತ್ತಾ ಬರೋದ್ರಿಂದ ಕಂಪ್ಲೀಟಾಗಿ ನಿಮ್ಮ ವೈಟ್ ಹೇರ್ಸ್ ಏನಿರುತ್ತೆ ಅದು ಕಪ್ಪಾಗಿಯೇ ಇರುತ್ತೆ, ಜೊತೆಗೆ ಪದೇ ಪದೇ ಹಚ್ಚುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ. ಇನ್ನು ಹೊಸದಾಗಿ ಏನು ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಅದು ಕೂಡ ಕಂಪ್ಲೀಟಾಗಿ ಸ್ಟಾಪ್ ಆಗಲಿಕ್ಕೆ ಶುರು ಆಗುತ್ತೆ, ಜೊತೆಗೆ ಯಾವುದೇ ರೀತಿಯ ಕೆಮಿಕಲ್ ಇಲ್ಲದೇ ಕೂದಲನ್ನು ಕಪ್ಪಾಗಿಸ್ಕೊಳ್ಳೋದಕ್ಕೆ ಈ ಒಂದು ವಿಧಾನ ಬೆಸ್ಟ್ ಅಂತಲೇ ಹೇಳ್ಬೋದು. ನೋಡೋದ್ರಲ್ಲ, ಯಾವುದೇ ರೀತಿಯ ಕೆಮಿಕಲ್ ಇಲ್ಲದೇ ಮನೆಯಲ್ಲೇ ಒಂದು ನ್ಯಾಚುರಲ್ ಡೈಯನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂಥೇಳಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರದು, ಹಾಗೆ ಸಬ್ಸ್ಕ್ರೈಬ್ ಆಗ್ತೀನಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.